2-3 ಡೇಸಲ್ಲಿ ಒಂದು ಹಾರ್ವೆಸ್ಟ್ ಮುಗಿದೋಗುತ್ತೆ. ಮತ್ತೆ ಕರೆಕ್ಟಾಗಿ 30-35 ದಿವಸಕ್ಕೆ ನಮಗೆ ಮತ್ತೆ ಸೊಪ್ಪು ಬರುತ್ತೆ. ನೆಕ್ಸ್ಟ್ ಇದು ನಮಗೆ ಕಂಟಿನ್ಯೂ ನಮಗೆ 2 ವರ್ಷ ನಾವು ತೋಟ ಇಟ್ಕೋಬೋದು. ಕೆಮಿಕಲ್ಸ್ ಎಲ್ಲ ಏನೂ ಬಳಸೋಂಗಿಲ್ಲ, ಈಗ ಬಿಟ್ಬಿಟ್ಟು ಹೋಗೋವಂಥದ್ದಾಗಲಿ ಲಾಸ್ ಮಾಡೋವಂಥದ್ದಾಗಲಿ ಮಾಡೋದಿಲ್ಲ. ಒಂದು ವೇಳೆ ಅವ್ರಿಗೆ ಆರ್ಡ್ರ್ ಇಲ್ಲ ಅಂದ್ರೂ ಸೊಪ್ಪದ ಏನು ಎಷ್ಟು ಟನ್ ಬರುತ್ತೆ ಆವರೇಜನ್ನು ಆ ಲೆಕ್ಕದಲ್ಲಿ ಅವರು ದುಡ್ಡು ನಮಗೆ ರೈತರು ರೇಟ್ ಕೊಡ್ತಾ ಇದ್ದಾರೆ. 12,000 ಕೊಡ್ತಾ ಇದ್ದಾರೆ ಒಂದು ಟನ್ಗೆ. ಸೊ ಏನಂದರೆ ನಮಗೆ ಚಿಲ್ಲರೆ ಮಾರೋದಕ್ಕಿಂತ ಒಂದೇ ಸರ್ತಿ ಹಾರ್ವೆಸ್ಟ್ ಆಗಿ ಒಂದೇ ಸರ್ತಿ ತೋಟ ಖಾಲಿ ಮಾಡ್ತಾರೆ. 5-10 ಟನ್ನು ಕೊಡ್ಬೋದು ಒಂದು ದಿವಸ. ಯಾವಾಗಲೂ ಹೊಸದಾಗಿ ವಿಚಾರಗಳನ್ನು ಅಂದರೆ ಮಾಹಿತಿಗಳನ್ನು ತಿಳಿದುಕೊಡೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಇವತ್ತಿನ ವಿಚಾರ ಏನಂದರೆ ಕೃಷಿ ಬಗ್ಗೆ, ಎಲ್ಲರೂ ಸಾಮಾನ್ಯವಾಗಿ ಒಂದೇ ಥರ ಕೃಷಿ ಮಾಡ್ತಾ ಇರ್ತಾರೆ, ಟೊಮಾಟೊ ಆಗ್ಬೋದು, ಸೇವಂತೆ ಆಗ್ಬೋದು. ಈಗ ನೀವು ಎಕ್ಸಾಂಪಲ್ ತಗೋಬೋದು ಏನಂದರೆ ಇತ್ತೀಚೆಗೆ ಎಲ್ಲ ರೈತರೆಲ್ಲ ಒಂದೇ ಬೆಳೆಗೆ ಇಟ್ಬಿಟ್ಟು ಸೇವಂತೆ ಅಂದ್ಬಿಟ್ಟು ಯಾವ ಥರ ಮಾರ್ಕೆಟ್ ಆಗಿದೆ ಅಂತ. ಆದರೆ ರೈತರು ಹೊಸ ಹೊಸ ವಿಚಾರಗಳನ್ನ ಅಥವಾ ಹೊಸ ಹೊಸ ಬೆಳೆಗಳನ್ನ ಹೊಸ ಹೊಸ ರೀತಿಗೆ ನೋಡ್ಕೊಂಡ್ರೆ ರೈತರಿಗೂ ಅನುಕೂಲ ಆಗ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಇಂದು ಇವತ್ತು ತೋರಿಸ್ತಾ ಇರೋ ಸೊಪ್ಪು ಇದು ವಿಶೇಷವಾಗಿ ಅಂತ ನಮಗೂ ಡೀಟೇಲ್ಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿರೋ ಅಂತ ರೈತರನ್ನ ವಿಚಾರಿಸೋಣ ಮತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನು ಅವರು ನಾನು ಅನಿಸ್ತೆ. ಕೆಸರಿಗೆರೆ ನಮ್ಮದು ರಾಜಾಚಾರಿ ಅಂತ. ನಾವು ಮಾಮೂಲಿ ತರಕಾರಿ ಬೆಳೆಗಳು ಎಲ್ಲ ಹಾಕಿ ಅದರಲ್ಲಿ ಒಂದು ಒಳ್ಳೆ ಫಿಕ್ಸ್ ರೇಟ್ ಅನ್ನೋದು ಹಿಂದಿರ ನಮಗೆ ಲಾಸ್ ಬರ್ತಾ ಇತ್ತು. ಅದಕ್ಕೆ ನಾವು ಏನಾದರೂ ಹೊಸದಾಗಿ ಮಾಡಬೇಕು ಅಂದ್ಬಿಟ್ಟು ಈಗ ಒಂದು ಈ ಫಿಜಾ ಬರ್ಗರ್ಗೆ ಹಾಕೋದು, ಇದ್ರ ಹೆಸರು ಬಂದ್ಬಿಟ್ಟು ಪಾರ್ಸ್ಲೆ ಅಂತ. ಪಾರ್ಸ್ಲೆ ಅಂತ ಇದ್ರ ಹೆಸರು. ಇದು 45 ದಿವಸ ಫಸ್ಟು ಹಾರ್ವೆಸ್ಟ್ ಬಂದು ನಮಗೆ 2.5 ತಿಂಗಳಿಗೆ ಬರುತ್ತೆ. ಒಂದು ಕಟಿಂಗ್ ಆದಮೇಲೆ ಪ್ರತಿ ತಿಂಗಳು 30-35 ದಿವಸಕ್ಕೆ ಹಾರ್ವೆಸ್ಟಿಂಗ್ ಸಿಗ್ತಾ ಇರುತ್ತೆ. ವರ್ಷದಲ್ಲಿ ಕನಿಷ್ಠ ಪಕ್ಷ ಇಲ್ಲಾದ್ರೂ 8-9 ಬೆಳೆ ಬರುತ್ತೆ. ಇದು ಒಂದು ಕೆಜಿಗೆ ನಮಗೆ ಫಿಕ್ಸ್ ರೇಟಲ್ಲಿ ಕಂಪ್ನಿಯಿಂದ ಒಂದು ಫಿಕ್ಸ್ ರೇಟ್ ಕೊಡ್ತಾ ಇದ್ದಾರೆ. 12,000 ಕೊಡ್ತಾ ಇದ್ದಾರೆ ಒಂದು ಟನ್ಗೆ. ಸೊ ಏನಂದರೆ ನಮಗೆ ಚಿಲ್ಲರೆ ಮಾರೋದಕ್ಕಿಂತ ಒಂದೇ ಸರ್ತಿ ಹಾರ್ವೆಸ್ಟ್ ಆಗಿ ಒಂದೇ ಸರ್ತಿ ತೋಟ ಖಾಲಿ ಮಾಡ್ತಾರೆ. 5-10 ಟನ್ನು ಕೊಡ್ಬೋದು ಒಂದು ದಿವಸಕ್ಕೆ. 1 ಎಕರೆನಲ್ಲಿ ಕಡಿಮೆ ಅಂದರೆ ಇಳುವರಿ 8-10 ಟನ್ನು ಬೆಳಿಬೋದು. ಆವರೇಜ್ ಇನ್ಕಮ್ ಇರ್ತದೆ ಇದು. ಯಥೇಚ್ಛವಾಗಿ ನಾವು ಔಷಧಿಗಳೇನು ಹೊಡೆಯೋಂಗಿಲ್ಲ ಇದಕ್ಕೆ. ಏನಾದರೂ ಹೊಡಿಬೇಕಂದ್ರೆ ಫಂಗಸ್ಸು ಹುಳ ಬೀಳೋದು ಆ ಥರದ್ದು ಏನೂ ಬರೋದಿಲ್ಲ. ಹೊಡಿಬೇಕಂದ್ರೆ ಒಂದು ಬ್ಲೈಟೆಕ್ಸ್ ಪೌಡ್ರ್ ಮಾತ್ರ ಒಂದು ಸ್ಪ್ರೇ ಕೊಡ್ತೀವಿ ಅಷ್ಟೇ. ಅವಶ್ಯಕತೆ ಇದ್ರೆ ಮಾತ್ರ ಥರ ಇದೆಲ್ಲ. ನಾವು ಅಲ್ಲಿ ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ಇದನ್ನ ಕ್ಯಾರೆಟ್ ಸೊಪ್ಪು ಅಂತಲೇ ಅನ್ಕೊಂಡು ಸುಮಾರು ಜನ ಹಾಗೆ ಕೇಳಿದ್ರು. ಕ್ಯಾರೆಟ್ ಆ್ಯಕ್ಚುಲಿ ಇದು ಕ್ಯಾರೆಟ್ ಫ್ಯಾಮಿಲಿನೇ ಇದು. ನಮ್ಗನ್ನಿಸ್ತಾ ಇದೆ ಅವ್ರು ಹೇಳಿರೋದಂತೂ ನಮ್ಗೆ ಹೇಳಲಿಲ್ಲ. ಕ್ಯಾರೆಟ್ ಫ್ಯಾಮಿಲಿನೇ ಇದು ಆ್ಯಕ್ಚುಲಿ ಇದು. ಸೊ ಇದು ಫಿಜಾ ಬರ್ಗರ್ಕ್ಕಂತ ಉಪಯೋಗಿಸ್ತಾ ಇರೋದು. ಸೊ ಇದರಲ್ಲಿ ಕೆಲವೊಂದು ಫುಡ್ ಪ್ರೊಸೆಸ್ಸಲ್ಲಿ ಪೌಡರ್ಸು ಮಾಡ್ತಾ ಇದ್ದಾರೆ ಕಂಪ್ನಿನಲ್ಲಿ. ನಮಗೇನಂದರೆ ಒಂದೇ ಸರ್ತಿ ನಾವು 10 ಟನ್ ಕೊಟ್ಟರು ತೊಗೊಳ್ತಾರೆ ಬಲ್ಕಾಗಿ. ಅದರಿಂದ ನಾವು ಇದಾಕಿದ್ದೀವಿ. ಒನ್ಸ್ ಕಟಿಂಗ್ ಆಯಿತು ಅಂದರೆ ಒಂದು 2-3 ಡೇಸಲ್ಲಿ ಒಂದು ಹಾರ್ವೆಸ್ಟ್ ಮುಗಿದೋಗುತ್ತೆ. ಮತ್ತು ಕರೆಕ್ಟಾಗಿ 30-35 ದಿವಸಕ್ಕೆ ನಮಗೆ ಮತ್ತೆ ಸೊಪ್ಪು ಬರುತ್ತೆ. ನೆಕ್ಸ್ಟ್ ಇದು ನಮಗೆ ಕಂಟಿನ್ಯೂ ನಮಗೆ 2 ವರ್ಷ ನಾವು ತೋಟ ಇಟ್ಕೋಬೋದು. ಕೆಮಿಕಲ್ಸ್ ಎಲ್ಲ ಏನೂ ಬಳಸೋಂಗಿಲ್ಲ ಇದಕ್ಕೆ. ಮಾಮೂಲಿ ರಾಸಾಯನಿಕ ಗೊಬ್ಬರಗಳು ಯಾವುದಾದ್ರೂ ಬಳಸ್ಬೋದು, ಅದೇನೋ ತೊಂದರೆ ಆಗೋದಿಲ್ಲ. ಬಟ್ ಬೇರೆ ಯಾವುದು ಔಷಧಿಗಳಂತೂ ನಾವೇನು ಸ್ಪ್ರೇ ಮಾಡೋಂಗಿಲ್ಲ ಇದಕ್ಕೆ. ಇದಕ್ಕೆ ರೋಗನೂ ಬರೋದಿಲ್ಲ, ಹುಳನೂ ತಿನ್ನೋದಿಲ್ಲ. ಏನಾದರೂ ಅಕಸ್ಮಾತ್ ಫಂಗಸ್ ಆ ಥರ ಏನಾದರೂ ನಮಗೆ ಹಣ್ಣು ಸೊಪ್ಪು ಬರೋದು ಈ ಥರ ಏನಾದರೂ ಇದ್ದವಾಗ ಬ್ಲೈಟೆಕ್ಸ್ ಒಂದು ಪೌಡ್ರ್ ಹೊಡ್ಕೋಬೋದು. ಅದು 2 ಟೈಮ್ 15 ದಿವ್ಸಕ್ಕೆ 1 ಟೈಮ್ ಕೊಟ್ಟರೆ ಸಾಕದು. ಮೊಳಕೆನಲ್ಲಿ ಮಾತ್ರ ಒಂದು ಸರ್ತಿ ಕಂಪಲ್ಸರಿ ಸ್ಪ್ರೇ ಕೊಟ್ಟೇ ಕೊಡ್ತೀವಿ. ಅದು ಬ್ಲೈಟೆಕ್ಸ್ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಯಾಕಂದರೆ ಅದು ರಿಮೂವ್ ಆಗುತ್ತೆ, ಕೆಮಿಕಲ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಅದು ಏನು ಅದು ಡಿಸೀಸ್ ಇರ್ತದೆ ಅದು ಅದಕ್ಕೆ ಏನು ಬೇಕೋ ಅದು ಕೊಟ್ಟು ಅದ ನಂತರ ಅದು ಕೆಮಿಕಲ್ಲು ರಿಮೂವ್ ಆಗೋಗಿರ್ತದೆ. ಯಾವುದೇ ಥರ ಇದು ಪೆಸ್ಟಿಸೈಡ್ಸ್ ಬರೋದಿಲ್ಲ ಇದರಲ್ಲಿ. ಆದ್ದರಿಂದ ಆಮೇಲೆ ಇನ್ನೊಂದು ವಿಚಾರ, ಈಗ ಇದರಲ್ಲಿ ಆದಾಯ ಸ್ವಲ್ಪ ಇದೆ ಅಂತ ಗೊತ್ತಾದರೆ ರೈತರೆಲ್ಲ ಸ್ವಲ್ಪ ಹೆಚ್ಚಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾರಲ್ಲ. ಈಗ ನಾವು 1 ಎಕರೆಯಲ್ಲಿ ಹಾಕಿದ್ವಿ ಅಂದರೆ ಸರಿಯಾದ ಟೈಮ್ಗೆ ಹಾರ್ವೆಸ್ಟ್ ಮಾಡಿದ್ರೆ ಅಷ್ಟು ಸೇಲ್ ಆಗೋ ಚಾನ್ಸ್ ಇದೆಯಾ? ಸೊ ಇದು ಏನಂದರೆ ಇವಾಗ ಕಂಪ್ನಿಯವರು ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಎಕರೆಗೆ ಮಾತ್ರ ಅವ್ರು ಕೊಡ್ತಾರೆ. ಯಾವುದೇ ರೈತರಿಗೆ ಯಥೇಚ್ಛ ಕೊಟ್ಬಿಟ್ಟು ಬೆಳೆಸಿ ಅವ್ರಿಗೆ ತಗೊಳ್ಳದೆ ಅವರು ಬಿಡೋದಿಲ್ಲ. ಸೊ ಅವ್ರಿಗೆ ಎಷ್ಟು ಬೇಕಾಗುತ್ತೆ ದಿನಕ್ಕೆ ಒಂದು 50 ಟನ್ ಆವರೇಜಲ್ಲಿ ಅವರು ಒಂದು 100 ಎಕರೆ 150 ಎಕರೆ ಸೀಡ್ ಮಾತ್ರ ಕೊಟ್ಟು ಬೆಳೆ ಬೆಳೆಸ್ಕೊತಾರೆ. ಎಲ್ಲ ಅಷ್ಟೂ ತೋಟನೂ ಖಾಲಿ ಮಾಡ್ಕೊತಾರೆ. ಯಾವುದೇ ಥರ ಅವರು ಬೀಜ ಕೊಟ್ಟು ಬೆಳೆ ಮಾಡಿಸ್ಬಿಟ್ಟು ರೈತರಿಗೆ ಬಿಟ್ಬಿಟ್ಟು ಹೋಗೋವಂಥದ್ದಾಗಲಿ ಲಾಸ್ ಮಾಡೋವಂಥದ್ದಾಗಲಿ ಮಾಡೋದಿಲ್ಲ. ಒಂದು ವೇಳೆ ಅವ್ರಿಗೆ ಆರ್ಡ್ರ್ ಇಲ್ಲ ಅಂದ್ರೂ ಸೊಪ್ಪದ ಏನು ಎಷ್ಟು ಟನ್ ಬರುತ್ತೆ ಆವರೇಜನ್ನು ಆ ಲೆಕ್ಕದಲ್ಲಿ ಅವರು ದುಡ್ಡು ನಮಗೆ ರೈತರಿಗೆ ಯಾರಿಗೂ ಇದುವರೆಗೂ ಆಗಲಿಲ್ಲ ಆ ಥರ. ಬಟ್ ಆ ಥರ ಏನಾದರೂ ಆದವಾಗ ಅದು ಕಂಪ್ನಿ ರೂಲ್ಸ್ ಅದು ಅವ್ರು ಲಾಸ್ ರೆಡಿ ಇದ್ದಾರೆ ಅವರು. ಕೆಜಿ ಎಲ್ಲ ಎಷ್ಟುವರೆಗೂ ಇದೆ ಸರ್ ಫಿಕ್ಸೆಡ್ ರೇಟ್? ಸರ್ ಇದು ಫಿಕ್ಸೆಡ್ ರೇಟಲ್ಲಿ ನಮಗೆ ಬಂದ್ಬಿಟ್ಟು 12,000 ಕೊಡ್ತಾ ಇದ್ದಾರೆ ಕೆಜಿಗೆ. 12 ರೂಪಾಯಿ ಕೆಜಿ. ಟನ್ನು 12,000 ಕೊಡ್ತಾ ಇದ್ದಾರೆ. 1 ಎಕರೆಗೆ ಒಂದು ಹಾರ್ವೆಸ್ಟಿಗೆ ಎಷ್ಟುವರೆಗೂ ಬರ್ಬೋದು ಸರ್ ವೆಯ್ಟ್? 1 ಎಕರೆ ಇದ್ದರೆ
ಚೆನ್ನಾಗಿ ಬೆಳೆ ಮಾಡಿದ್ರೆ ಒಂದು ಎಕರೆನಲ್ಲಿ 10-12 ಟನ್ ಬೆಳಿಬೋದು. 8 ಟನ್ನು ಬೆಳೆದಿದ್ದಾರೆ, 12 ಟನ್ ಬೆಳೆದಿದ್ದಾರೆ, 13 ಟನ್ನು ಕೊಟ್ಟಿದ್ದಾರೆ. ಮಿನಿಮಮ್ ನಮ್ಗೆ ಇಲ್ಲ ಅಂದ್ರೂ 8-10 ಟನ್ ಗ್ಯಾರಂಟಿ ನಾವು ಬೆಳಿಬೋದು. ಅಂದರೆ ಒಂದು ತಿಂಗಳಿಗೆ ಒಂದ್ಸಲ ಹಾರ್ವೆಸ್ಟ್ ಬಂದರೆ ತಿಂಗಳಿಗೆ 30-35 ದಿವಸಕ್ಕೆ ನಾವು ಹಾರ್ವೆಸ್ಟಿಂಗ್ ರೆಡಿಯಾಗಿ ಇರುತ್ತೆ. ಈಗ ಬೀಜದ ವಿಚಾರಕ್ಕೆ ಬಂದರೆ ರೈತರಿಗೆ ನೇರವಾಗಿ ಸಿಗೋದಿಲ್ಲಲ್ಲ ಬೀಜ ಇದು ಎಲ್ಲಿ ಯಾವುದೇ ನಮ್ಮ ಹೊರಗಡೆ ಅಂಗಡಿಗಳಲ್ಲಾಗಲಿ ಬೇರೆ ಇದರಲ್ಲಾಗಲಿ ಸ್ಟೋರ್ಗಳಲ್ಲಾಗಲಿ ಸಿಗ್ತಾ ಇಲ್ಲ. ಇದು ಬೀಜ ಕಂಪ್ನಿಯಿಂದನೇ ಅವರೇ ತರಿಸ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಸೀಡ್ ಬಂದುಬಿಟ್ಟು 2 ಥರ ಇದೆ, ಡೆನ್ಮಾರ್ಕ್ದು ಇದೆ ಮತ್ತು ಲೋಕಲ್ ಸೀಡ್ ಅಂತ ಇದೆ. ಬಟ್ ನಮಗೆ ಕಂಪ್ನಿ ಕಡೆಯಿಂದ ಚೆನ್ನಾಗಿ ಇಳುವರಿ ಬರೋಂಥ ಬಿತ್ತನೆ ಅವರೇ ಕೊಡ್ತಾ ಇದ್ದಾರೆ, ಅದನ್ನೇ ನಾವು ಹಾಕೊಳ್ತಾ ಇದ್ದೀವಿ. ಮಾರ್ಕೆಟಿಂಗ್ ವಿಚಾರ ಬಂದರೆ ನೇರವಾಗಿ ನಾವೇ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನೇರವಾಗಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಇದಷ್ಟು ಬೇಡಿಕೆ ಕಡಿಮೆ ಇರೋದ್ರಿಂದ ನಾವು ನೇರ ಮಾರ್ಕೆಟೆ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲೂ ಹೊರಗಡೆ ಇದು ಮಾರ್ಕೆಟಿಂಗ್ ಇಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಕಂಪ್ನಿಗಳಿಂದ ಅವ್ರಿಗೆ ಆರ್ಡ್ರ್ ಇದ್ದರೆ ಮಾತ್ರ ನಮಗೆ ಅಂಥ ಕಡೆ ನಾವು ಕೊಡ್ಬೋದು. ಬಟ್ ನಾವು ಹುಡುಕಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ರೈತರು ತಾಳ್ಮೆನೂ ಇಲ್ಲ, ಅಷ್ಟು ನಮ್ಗೆ ಪೇಷನ್ಸ್ ಇಲ್ಲ. ನಾವು ಒಂದು ಎಕರೆಗೆ ಹಾಕ್ಕೊಂಡ್ರೆ 30 ದಿವಸ ಬೇಕಾಗುತ್ತೆ. 30 ದಿವಸದಲ್ಲಿ ಇನ್ನೊಂದು ಹಾರ್ವೆಸ್ಟಿಂಗ್ ಬಂದೇ ಬಂದ್ಬಿಡ್ತದೆ. ನಮ್ಗೆ 1-2 ದಿವಸಕ್ಕೆ ತೋಟ ಖಾಲಿ ಆದರೆ ಒಂದು ಎಕರೆ, ಮತ್ತು ತಿರುಗಿ 35 ದಿವಸಕ್ಕೆ ರೆಡಿ ಇರುತ್ತಲ್ಲ. ನಾವು ಆ ಲೆಕ್ಕ ತಗೊಂಡ್ರೆ ಇವಾಗ ಅವರು ಕೊಡೋದೇನು ಹೆಚ್ಚಿಗೆ ಏನು ರೇಟ್ ಕೊಡ್ತಾರೆ ಅದು ಇಲ್ಲೇ ಬಂದ್ಬಿಡುತ್ತೆ. ನಾವು ಮತ್ತು ಜೊತೆಗೆ ಇನ್ನೊಂದು ಏನಂದರೆ ಅವರು 1 ದಿವಸ ತೊಗೊತಾರೆ ಮತ್ತು 1 ದಿವಸ ಬೇಡ ಅಂತಾರೆ, ಆವಾಗ ನಮಗೆ ಲಾಸ್ ಆಗುತ್ತೆ. ಅದಕ್ಕೆ ರೇಟ್ ಕಡಿಮೆ ಇದ್ರೂ ನಮಗೆ ವರ್ಕೌಟ್ ಆಗ್ತದೆ, ಏನು ತೊಂದರೆ ಇಲ್ಲ. ನೇರವಾಗಿ ಕಂಪ್ನಿಗೆ ಕೊಡ್ತೀವಿ. ಅವ್ರಿಗೆ ದಿವಸಕ್ಕೆ 10 ಟನ್ ಕೊಟ್ಟರು ತೊಗೊಳ್ಳೋ ಅಷ್ಟು ಇದಿದೆ ಅವ್ರಿಗೆ. ಇದೆ ರೈತರು ಇದರಿಂದ ಫಸ್ಟೇನೋ ಬೀಜ ನಾಟಿ ಮಾಡೋದಕ್ಕೆ ಮುಂಚೆ ಅಗ್ರಿಮೆಂಟ್ ಥರ ಅವರು ಏನಾದರೂ ಅಗ್ರಿಮೆಂಟ್ ಇರುತ್ತೆ. ಯಾಕಂದರೆ ಯಾವುದೇ ರೀತಿ ಇವರು ರೈತರನ್ನು ಬೆಳೆ ಮಾಡಿ ನಾವು ಕರೆಕ್ಟಾಗಿ ಕೊಡ್ತೀವಿ ಅಂತೇಳಿ ಒಪ್ಪಂದ ಇರ್ತದೆ. ಅವರು ಅಷ್ಟೇ, ಯಾವುದೇ ಕಾರಣಕ್ಕೂ ನಾವು 1 ಕೆಜಿ ಸಹ ನಿಮ್ಮ ತೋಟದಲ್ಲಿ ನಾವು ಬಿಡೋದಿಲ್ಲ ಪೂರ್ತಿ. ಲಾಸ್ಟ್ ನೀವು 1 ವರ್ಷ ಆಗಲಿ 2 ವರ್ಷ ಆಗಲಿ ನಿಮ್ಮ ಬೆಳೆ ತೋಟದಲ್ಲಿ ಇರೋ ತನಕನೂ ನಾವು ತೊಗೊತೀವಿ ಅಂತೇಳಿ ಅವ್ರ ಕಡೆಯಿಂದನೂ ಒಂದು ಅಗ್ರಿಮೆಂಟ್ ಇರುತ್ತೆ. ಸೊ ಇನ್ ಟೈಮ್ಗೆ ಪೇಮೆಂಟು ಅಷ್ಟೇ, ಪೇಮೆಂಟ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳು ಮಾಡೋದಾಗಲಿ ಮತ್ತು ಕೆಜಿಗಳಲ್ಲಿ ಇದು ಲೆಸ್ ಮಾಡೋದು ಅದು ಇದು ಅದೆಲ್ಲ ಏನೂ ಇರೋದಿಲ್ಲ. ನೇರವಾಗಿ ಅಲ್ಲಿ ಕಂಪ್ನಿನಲ್ಲಿ ಏನು ತೂಕ ಆಗಿರ್ತದೆ ಆ ತೂಕ ತಕ್ಕಂಗೆ ನಮಗೆ ಮ್ಯಾಕ್ಸಿಮಮ್ 8 ಡೇಸ್ ಒಳಗಡೆ ನಮಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ, ನಮ್ಮ ಅಕೌಂಟ್ ನೇರವಾಗಿ ಅಕೌಂಟ್ ಕೊಡ್ತಾರೆ. ಯಾವುದೇ ಸೆಂಟ್ರಲ್ಲಿ ಫೀಲ್ಡ್ ಆಫೀಸರ್ ಅಂತ ಅವರು ಇವರು ಮಧ್ಯವರ್ತಿಗಳ ಕೈಗೆ ಯಾವುದೇ ಥರ ರೈತರು ದುಡ್ಡು ಮಾತ್ರ ಕೊಡೋದೇ ಇಲ್ಲ. ನೇರವಾಗಿ ಅವ್ರದ್ದು ಅಕೌಂಟ್ ಇರುತ್ತೆ, ಅವ್ರ ಅಕೌಂಟ್ ನಂಬರ್ ತೊಗೊಂಡಿರ್ತಾರೆ. ರೈತರಿಗೆ ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ, ಆ ಕೋಡ್ ನಂಬರ್ ಮೇಲೆ ಅವ್ರದ್ದು ಕಂಪ್ಲೀಟು ಏನು ಟ್ರಾನ್ಸಾಕ್ಷನ್ ಇದ್ರೂ ಅವ್ರದ್ದು ಎಷ್ಟೇ ದುಡ್ಡು ವ್ಯವಹಾರ ಇದ್ರೂ 10 ಲಕ್ಷ ಇದ್ರೂ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾರೆ. ಅದು ಇದರಿಂದ ನಮಗೆ ರೈತರಿಗೆ ಬೆಳೆಯೋದನ್ನ ಏನೂ ಲಾಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ. ಖಂಡಿತ, ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಅವರೇಜ್ ಆಗಿ 1 ಎಕರೆಗೆ ಕನಿಷ್ಠ ಪಕ್ಷ 1 ತಿಂಗಳಿಗೆ 50,000 ಉಳಿತಾಯ ಮಾಡ್ಬೋದು. ಈಗ ಬಂಡವಾಳಗಳು ಹಾಕಿರೋ ಇನ್ವೆಸ್ಟ್ಮೆಂಟೇ ಬರ್ತಾ ಇಲ್ಲ ರೈತರಿಗೆ ಕೆಲವು ಬೆಳೆ. ಹೌದೌದು, ಎಷ್ಟು ಆಗಿದ್ದಾವೆ ಇವಾಗಲೂ ಆಗ್ತಾನೆ ಇದ್ದಾವೆ. ಅದನ್ನೆಲ್ಲ ನಾವೇ ಅನುಭವಿಸಿದ್ದೀವಿ. ಟೊಮೊಟೊ ಹಾಕಿ ಇದೇ 1/2 ಎಕರೆ ತೋಟದಲ್ಲಿ ಟೊಮೊಟೊ ಹಾಕಿ ಹೆಚ್ಚು ಕಡಿಮೆ 1.5 ಲಕ್ಷ ಖರ್ಚು ಮಾಡಿದ್ದೀವಿ. ಇಳುವರಿ ಹಂಗೆ ಬಂದಿತ್ತು, ಇಳುವರಿ ಕಡಿಮೆ ಅಂದರೆ 800 ಕ್ರೇಟ್ 1/2 ಎಕರೆಯಲ್ಲಿ 800 ಕ್ರೇಟ್ ಬೆಳೆದಿದ್ವಿ. ಬರೀ 60 ರೂಪಾಯಿ 70 ರೂಪಾಯಿಗೆ ಚೆನ್ನೈ ಮಾರ್ಕೆಟ್ಗೆ ಹಾಕಿದ್ದೀವಿ. ಆವಾಗ ನಮಗೇನಿಲ್ಲ, ಲೇಬರ್ ಕಾಸ್ಟ್ ಮಾತ್ರ ಬಂತು, ನಾವು ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್ ಆಯಿತು. ಕನಿಷ್ಠ 100 ರೂಪಾಯಿ ಮಾರಿಕೊಂಡಿದ್ರು ನಿಮಗೆ ಬಂಡವಾಳ ಬರ್ತಾ ಇತ್ತು. 200 ರೂಪಾಯಿ ಮಾರಿದ್ದಿದ್ರು ನಮ್ಗೆ ಲಾಸ್ ಆಗ್ತಾ ಇಲ್ಲ. ನಾವು ಹಾಕಿರೋ ಬಂಡವಾಳ ಯಾವುದೋ ನಮ್ಮ ಕಷ್ಟ ಆದರೂ ಒಂದಷ್ಟು ಸಿಕ್ಕಿರೋದು, ನಮ್ಮ ಕೂಲಿ ಪಾಡಾದರೂ ಸಿಕ್ಕಿರೋದು. ಸರಿ ಸರ್, ನಮ್ಮ ಚಾನಲ್ನ ವೀಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಬಿಡ್ತೀವಿ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸರ್. ಮೊದಲ ವೀಕ್ಷಕರೇ, ಈಗ ನಾವು ತೋರಿಸಿ ವಿಡಿಯೋ ಪಾರ್ಸ್ಲೆ ಅಂತೇಳಿ, ಇದ್ರ ಬಗ್ಗೆ ಡೀಟೇಲ್ಸ್ ನಮಗೆ ಗೊತ್ತಿರಲಿಲ್ಲ. ಇದನ್ನ ಫೀಲ್ಡ್ ಆಫೀಸರ್ ಅಂತವರ್ಗೂ ಮಾತ್ರ ಅವರು ನಮ್ಮ ರೈತರಿಗೆ ಬೇಕಿದ್ರೆ ನೇರವಾಗಿ ಬೀಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅವ್ರನ್ನ ಬೇಕಿದ್ರೆ ರೈತರು ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಭೇಟಿ ಮುಂದೆ ಅಲ್ಲಿ ನಮಸ್ಕಾರ.